ಆ ಸ್ನೇಹಿತರೆಲ್ಲರೂ ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಗೈಸ್ ಸೊ ಗೈಸ್ ಇವತ್ತು ಡೇ ಸೆವೆಂಟೀನ್ ಓಕೆ ಇವತ್ತು ನಾವು ಗಿಟ್ ಅಂಡ್ ಗಿಟ್ ಹಬ್ಬಗೆ ಕಂಟಿನ್ಯೂಯೇಷನ್ ಮಾಡೋಣ ಓಕೆ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಗೈಸ್ ನಾವು ಗಿಟ್ ಅಂಡ್ ಗಿಟ್ ಹಬ್ಬಗೆ ಕಂಟಿನ್ಯೂಶನ್ ಮಾಡಿದ್ವಿ ಆಯ್ತಾ ಅಲ್ಲಿ ಆರ್ಕಿಟೆಕ್ಚರ್ ನೋಡಿದ್ವಿ ಗಿಟ್ ಅಂಡ್ ಗಿಟ್ ಹಬ್ ಜೊತೆ ಯಾವ ರೀತಿ ವರ್ಕ್ ಮಾಡ್ತೀವಿ ಅಂತ ನೋಡಿದ್ವಿ ಆಯ್ತಾ ಆರ್ಕಿಟೆಕ್ಚರ್ ಅಂತ ಬಂದಾಗ ವರ್ಕಿಂಗ್ ಏರಿಯಾ ಅಂದ್ರೆ ಏನು ಸ್ಟೇಜಿಂಗ್ ಏರಿಯಾ ಅಂದ್ರೆ ಏನು ಲೋಕಲ್ ರೆಪಾಸಿಟರಿ ಆಡು ಕಮಿಟು ಪುಷ್ಶು ಈ ತರ ಬೇಸಿಕ್ ಥಿಂಗ್ಸ್ ನೆಲ್ಲ ನೋಡಿದ್ವಿ ಆಯ್ತಾ

ಡಾಟ್ ಗಿಟ್ ಫೋಲ್ಡರ್ ಅಂದ್ರೆ ಏನು ಅಂತ ಕೇಳ್ತಾರೆ ಇಟ್ಸ್ ಅ ಫೋಲ್ಡರ್ ವಿಚ್ ಕಂಟೈನ್ಸ್ ಇನ್ಫಾರ್ಮೇಶನ್ ಆಫ್ ಅವರ್ ಗಿಟ್ ಹಬ್ ಕರೆಕ್ಟಾ ಸೊ ಗೈಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಫ್ಲೋ ನಲ್ಲಿ ಡಾಟ್ ಗಿಟ್ ಫೋಲ್ಡರ್ನ ಬದಲಿ ನಾನು ಅದನ್ನ ಡಾಟ್ ಗಿಟ್ ಇಗ್ನೋರ್ ಅಂತ ಹೇಳಿದ್ದೆ ದಯವಿಟ್ಟು ಅದೊಂದು ಕರೆಕ್ಟ್ ಮಾಡ್ಕೊಳ್ಳಿ ಗೈಸ್ ಅದು ಡಾಟ್ ಗಿಟ್ ಫೋಲ್ಡರ್ ಓಕೆನಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಅದಕ್ ಮುಂಚೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಜಸ್ಟ್ ಎಸ್ ಸೊ ಗೈಸ್ ಐ ಹೋಪ್ ನನ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಗೈಸ್ ಇವತ್ತು ಡೇ ಸೆವೆಂಟೀನ್ ಓಕೆ ಸೊ ಟಾಪಿಕ್ ನೋಡಿ ಗೈಸ್ ಗಿಟ್ ಅಂಡ್ ಗಿಟ್ ಹಬ್ ಬಗ್ಗೆ ಕಂಟಿನ್ಯೂಶನ್ ಮಾಡ್ತಾ ಇದೀವಿ ಅಜೆಂಡಾ ನೋಡಿ ಗೈಸ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಗಿಟ್ ಕಮಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಯಾವ್ಯಾವ ಕಮಾಂಡ್ಸ್ ಅಪ್ಪ ಅಂತಂದ್ರೆ ಗಿಟ್ ರೀಸ್ಟೋರ್ ಗಿಟ್ ಲಾಗ್ ಗಿಟ್ ಕ್ಲೋನ್ ಗಿಟ್ ಪುಲ್ ಗಿಟ್ ಹೆಲ್ಪ್ ಸರ್ ಹಾಗಾದ್ರೆ ಇಷ್ಟ ಕಮೆಂಟ್ಸ್ ಇಲ್ಲ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಕಮೆಂಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ ಹೋಗ್ತಾ ಹೋಗ್ತಾ ನಿಮಗೆ ಏನೋ ಇನ್ನು ಜಾಸ್ತಿ ಕಮಾಂಡ್ಸ್ ನ ಹೇಳ್ತಾ ಹೋಗ್ತೀನಿ ಬಿಕಾಸ್ ಗೈಸ್ ಒಂದ್ ಹೇಳಿ ನೀವೇ ನಿಮಗೆ ಒಂದೇ ಟೈಮು ಹತ್ತು ಚಪಾತಿ ತಿನ್ನು ಅಂತ ಕೊಡ್ತೀನಿ ಇಲ್ಲ ಅ ವೇ ಅದಕ್ಕೋಸ್ಕರ ಗೈಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟು ಕಮೆಂಟ್ಸ್ ಸಾಕು ಓಕೆನಾ ಸೆಕೆಂಡ್ ಅಜೆಂಡಾ ಅಜೆಂಡಾ ನೋಡಿ ಗೈಸ್ ಹೌ ಟು ಪುಷ್ ಮ್ಯಾವೆನ್ ಪ್ರೊಜೆಕ್ಟ್ ಟು ಗಿಟ್ ಹಬ್ ಈ ಎರಡು ಅಜೆಂಡಾ ಬಗ್ಗೆ ನಾವು ಇವತ್ತು ನೋಡೋಣ ಗೈಸ್ ವಿತ್ ಯುವರ್ ಪರ್ಮಿಷನ್ ಗೈಸ್ ನಾನು ಫಸ್ಟ್ ಅಜೆಂಡಾ ಸ್ಟಾರ್ಟ್ ಮಾಡ್ಲಾ ವೆರಿ ಗುಡ್ ಸೊ ಗೈಸ್ ಫಸ್ಟ್ ಅಜೆಂಡಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೇನ್ ಮಾಡ್ತೀನಿ ನನ್ನ ಗಿಟ್ ಹಬ್ಗೆ ಲಾಗಿನ್ ಆಗ್ತೀನಿ ಓಕೆ ಸೊ ಎಲ್ರು ಗೂಗಲ್ ಹೋಗ್ಬೇಕು ನೀವೇನ್ ಮಾಡಬೇಕು ಗಿಟ್ ಕೊಡ್ಬೇಕು ಗೈಸ್ ಗಿಟ್ ಅಂತ ಕೊಡಬೇಕು ಓಕೆನಾ ಎಂಟರ್ ಕೊಡಿ ಈ ತರ ಬಂದಾಗ ಗೈಸ್ ನಿಮ್ಗೆ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸೈನ್ ಇನ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್ ಆಮೇಲೆ ನಿಮ್ಮ ಏನೋ ಇಮೇಲ್ ಅಡ್ರೆಸ್ ಕೊಡಿ ಅಥವಾ ಯೂಸರ್ ನೇಮ್ ಕೊಡಿ ನನ್ನ ಇಮೇಲ್ ಅಡ್ರೆಸ್ ಇದು ಪಾಸ್ವರ್ಡ್ ಕೊಡ್ತಾ ಇದ್ದೀನಿ ಓಕೆ ಪಾಸ್ವರ್ಡ್ ಕೊಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಗೈಸ್ ಸಕ್ಸಸ್ಫುಲಿ ನೀವು ಗಿಟ್ ಅಪ್ಗೆ ಲಾಗಿನ್ ಆಗ್ತೀರಾ ಓಕೆ ಇವಾಗ ಗೈಸ್ ಇಲ್ಲಿ ಒಂದು ಐಕನ್ ಕಾಣಿಸ್ತಾ ಇದೆ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯುವರ್ ರೆಪಾಸಿಟ್ರಿ ಅಂತ ಕಾಣಿಸ್ತಾ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್ ಆಯ್ತಾ ಇವಾಗ ನೋಡಿ ಗೈಸ್ ನನ್ನ ಹತ್ರ ಒಂದೇ ಒಂದು ರೆಪಾಸಿಟ್ರಿ ಇದೆ ಇವಾಗ ನಾನೇನು ಮಾಡ್ತೀನಿ ಇನ್ನೊಂದು ರೆಪಾಸಿಟ್ರನ್ನ ಕ್ರಿಯೇಟ್ ಮಾಡ್ತೀನಿ ಓಕೆ ನೀವು ಅಂತ ಕ್ಲಿಕ್ ಮಾಡಿ ಓಕೆ ಸೊ ಇವಾಗ ಒಂದು ರೆಪಾಸಿಟ್ರಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಐ ಸಿ ಐ ಸಿ ಬ್ಯಾಂಕ್ ಅಂತಾನೆ ಮಾಡ್ತೀನಿ ಗೈಸ್ ಓಕೆ ಐ ಸಿ ಐ ಸಿ ಬ್ಯಾಂಕ್ ಅಂತ ಮಾಡ್ತಾ ಇದ್ದೀನಿ ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು ಮಾಡಿ ಇಲ್ಲಿ ನೋಡಿ ಪಬ್ಲಿಕ್ ರೆಪಾಸಿಟ್ರಿ ಅಂದ್ರೆ ಏನಂತ ಹೇಳಿದೀನಿ ಪ್ರೈವೇಟ್ ರೆಪಾಸಿಟ್ರಿ ಅಂದ್ರೆ ಏನಂತ ಹೇಳಿದೀನಿ ಓಕೆ ರೀಡ್ಮಿ ಫೈಲ್ ಅಂದ್ರೆ ಏನಂತ ಹೇಳಿದಿನಿ ಆಯ್ತಾ ಯಾರಾದ್ರೂ ಬಂದ್ಬಿಟ್ಟು ರೀಡ್ ಫೈಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ದಿ ಫೈಲ್ ವೇರ್ ವಿ ಕ್ಯಾನ್ ರೈಟ್ ಅ ಲಾಂಗ್ ಡಿಸ್ಕ್ರಿಪ್ಷನ್ ಆಫ್ ಅವರ್ ಪ್ರೊಜೆಕ್ಟ್ ಓಕೆ ಅಲ್ಲಿ ತಳಗಡೆನು ಕೂಡ ಬರ್ತಿದೆ ನೋಡಿ ಗೈಸ್ ದಿಸ್ ಇಸ್ ವೇರ್ ಯು ಕ್ಯಾನ್ ರೈಟ್ ಅ ಲಾಂಗ್ ಡಿಸ್ಕ್ರಿಪ್ಷನ್ ಫಾರ್ ಯುವರ್ ಪ್ರೊಜೆಕ್ಟ್ ಓಕೆನಾ ಸೊ ರೆಡ್ಮಿ ಫೈಲ್ ಅಂತಂದ್ರೆ ಇದನ್ನ ಹೇಳ್ಬೇಕು ಗೈಸ್ ಓಕೆನಾ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಪ್ರೊಜೆಕ್ಟ್ ಕ್ರಿಯೇಟ್ ಆಯ್ತು ಗೈಸ್ ಇವಾಗ ನೀವೇನ್ ಮಾಡ್ಬೇಕು ಆಯ್ತಾ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಒಂದು ನಾರ್ಮಲ್ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಗೈಸ್ ಓಕೆ ಕೆಲವರು ಕೇಳ್ತಾರೆ ಸರ್ ನಾವು ಸಿ ಡ್ರೈವ್ ನಲ್ಲಿ ಪ್ರಾಕ್ಟೀಸ್ ಮಾಡಬಹುದಾ ನೀವ್ ಏನಕ್ಕೆ ಡಿ ಡ್ರೈವ್ ನಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳಬಹುದು ಸೊ ಗೈಸ್ ಸಿ ಡ್ರೈವ್ ನಲ್ಲೂ ಕೂಡ ನೀವು ಮಾಡಬಹುದು ಬಟ್ ದಟ್ ಈಸ್ ನಾಟ್ ರೆಕಮೆಂಡೆಡ್ ಬಿಕಾಸ್ ಸಿ ಡ್ರೈವ್ ಅನ್ನ ನಾವು ರೂಟ್ ವ್ಯಾಲ್ಯೂ ಅಂತ ಕರಿತೀವಿ ಬಿಕಾಸ್ ಇಟ್ ಕಂಟೆನ್ಸ್ ಪ್ರೋಗ್ರಾಮ್ಸ್ ರಿಲೇಟೆಡ್ ಟು ಅವರ್ ಆಪರೇಟಿಂಗ್ ಸಿಸ್ಟಮ್ ಬೈ ಮಿಸ್ಟೇಕ್ ಆಗಿ ತಾವೇನಾದ್ರೂ ಆ ಪ್ರೋಗ್ರಾಮ್ಸ್ ನ ಡಿಲೀಟ್ ಮಾಡಿದ್ರೆ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಕರಪ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಗೈಸ್ ಸೊ ದಟ್ ಈಸ್ ದ ರೀಸನ್ ಸಿ ಡ್ರೈವ್ ಅನ್ನ ಅವಾಯ್ಡ್ ಮಾಡಿ ಓಕೆನಾ ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಬಟ್ ಟ್ರೈ ಟು ಅವಾಯ್ಡ್ ಇಟ್ ಓಕೆನಾ ಅದಕ್ಕೋಸ್ಕರ ಸಿ ಡ್ರೈವ್ ಬಿಟ್ಟು ನೀವು ಡಿ ಡ್ರೈವ್ ಮಾಡಿ ಇ ಡ್ರೈವ್ ಮಾಡಿ ಯಾವ ಡ್ರೈವ್ ನಲ್ಲಾದ್ರು ಬೇಕಾದ್ರೂ ಮಾಡಿ ಸಿ ಡ್ರೈವ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ ಓಕೆನಾ ನಾನು ಅದಕ್ಕೋಸ್ಕರ ಡಿ ಡ್ರೈವ್ ನ ಯೂಸ್ ಮಾಡ್ತಾ ಇದ್ದೀನಿ ಆಯ್ತಾ ಡಬಲ್ ಕ್ಲಿಕ್ ಮಾಡಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ ಗೈಸ್ ರೆಡ್ ಕ್ಲಿಕ್ ನೀವ್ ಮಾಡಿ ಮೈ ಫೋಲ್ಡರ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಮೈ ಫೋಲ್ಡರ್ ಓಕೆ ಇಲ್ಲಿ ಓಪನ್ ಮಾಡಿ ಗೈಸ್ ಇದು ಯಾವ ಫೋಲ್ಡರ್ ಗೈಸ್ ಇದು ಗಿಟ್ ಫೋಲ್ಡ್ರಾ ನಾರ್ಮಲ್ ಫೋಲ್ಡ್ರಾ ವೆರಿ ಗುಡ್ ಇಟ್ಸ್ ಅ ನಾರ್ಮಲ್ ಫೋಲ್ಡರ್ ಇದೊಂದು ನಾರ್ಮಲ್ ಫೋಲ್ಡರ್ ಗೈಸ್ ಆಯ್ತಾ ಸೊ ಇವಾಗ ಇದನ್ನ ಗಿಟ್ ಫೋಲ್ಡರ್ ಅಥವಾ ಗಿಟ್ ಡೆಪಾಸಿಟ್ ಆಗಿ ಕನ್ವರ್ಟ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಫಸ್ಟ್ ಏನ್ ಮಾಡ್ಬೇಕು ಗೈಸ್ ರೈಟ್ ಕ್ಲಿಕ್ ಮಾಡಿ ನೋಡಿ ಓಪನ್ ಗಿಟ್ ಬ್ಯಾಶ್ ಇಯರ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್ ಓಕೆ ಇಲ್ಲಿ ಏನ್ ಮಾಡಿ ಗಿಟ್ ಇಟ್ ಅಂತ ಕೊಡಿ ಗಿಟ್ ಇಟ್ ಅಂತ ಕೊಡಿ ಕೊಟ್ಟಾಗ ಗೈಸ್ ಇಲ್ಲಿ ನೋಡಿ ಡಾಟ್ ಗಿಟ್ ಫೋಲ್ಡರ್ ಕ್ರಿಯೇಟ್ ಆಯ್ತು ಇದರ ಅರ್ಥ ಇವಾಗ ಮೈ ಫೋಲ್ಡರ್ ಅನ್ನೋದು ಗಿಟ್ ಫೋಲ್ಡರ್ ಆಗಿ ಕನ್ವರ್ಟ್ ಆಗಿದೆ ಅಂತ ಅರ್ಥ ಗೈಸ್ ಓಕೆನಾ ಇವಾಗ ನಾನೇನ್ ಮಾಡಬೇಕು ಇವಾಗ ನಾನು ಯಾವ ಏರಿಯಾದಲ್ಲಿ ಇದ್ದೀನಿ ವೆರಿ ಗುಡ್ ವರ್ಕಿಂಗ್ ಏರಿಯಾದಲ್ಲಿ ಇದ್ದೀನಿ ಓಕೆನಾ ಇವಾಗ ನಾನೇನು ಮಾಡಬೇಕು ಒಂದು ಮೂರು ಫೈಲ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಗೈಸ್ ಯೂಸಿಂಗ್ ಟಚ್ ಕಮಾಂಡ್ ಏನ್ ಮಾಡ್ತೀನಿ ಮೂರ್ ಫೈಲ್ಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ ಗೈಸ್ ಟಚ್ ಓಕೆ ಎಫ್ ಒನ್ ಡಾಟ್ ಡಾಟ್ ಟಿ ಎಕ್ಸ್ ಟಿ ಎಫ್ ಟೂ ಡಾಟ್ ಟಿ ಎಕ್ಸ್ ಟಿ ಆಯ್ತಾ ಎಫ್ ತ್ರೀ ಡಾಟ್ ಟಿ ಎಕ್ಸ್ ಟಿ ಮೂರ್ ಫೈಲ್ ಎಫ್ ಟು ಆಯ್ತಾ ಎಫ್ ಓಕೆ ಮೂರ್ ಫೈಲ್ಸ್ ಕ್ರಿಯೇಟ್ ಮಾಡಿದೆ ಗೈಸ್ ಇವಾಗ ಗೈಸ್ ಈ ಫೈಲ್ಸ್ ಯಾವ ಒಂದು ಏರಿಯಾದಲ್ಲಿ ಇದೆ ವೆರಿ ಗುಡ್ ವರ್ಕಿಂಗ್ ಏರಿಯಾದಲ್ಲಿ ಇದೆ ಗೊತ್ತಾಗುತ್ತೆ ಗಿಟ್ ಸ್ಟೇಟಸ್ ಅಂತ ಒಂದು ಕಮಾಂಡ್ ಇದೆಯಲ್ಲ ಗೈಸ್ ಅದರಿಂದ ಇಲ್ಲಿ ನೋಡಿ ಇಲ್ಲಿ ನೋಡಿ ಗೈಸ್ ಅನ್ಟ್ರ್ಯಾಕ್ಡ್ ಫೈಲ್ಸ್ ಏನಿದೆ ಅನ್ಟ್ರ್ಯಾಕ್ ಫೈಲ್ಸ್ ಅದರ ಅರ್ಥ ಏನಪ್ಪಾ ಅಂತಂದ್ರೆ ದೀಸ್ ಫೈಲ್ಸ್ ಆರ್ ಇನ್ ವರ್ಕಿಂಗ್ ಏರಿಯಾ ಅಥವಾ ವರ್ಕಿಂಗ್ ಡೈರೆಕ್ಟ್ರಿ ಓಕೆನಾ ಇವಾಗ ಗೈಸ್ ಇಲ್ಲಿ ನೋಡಿ ನನ್ನ ಹತ್ರ ಈ ಒಂದು ಡಯಾಗ್ರಾಮ್ ಇದೆ ನಾನೇನು ಮಾಡಿದೆ ಮೂರು ಫೈಲ್ಸ್ ಅನ್ನು ಕ್ರಿಯೇಟ್ ಮಾಡಿದೆ ಗೈಸ್ ಓಕೆ ಜಸ್ಟ್ ಅಷ್ಟೇ ಐ ಥಿಂಕ್ ಇರ್ಬೋದು ಓಕೆ ಇಲ್ಲಿದೆ ನೋಡಿ ಸೊ ನನ್ನ ಹತ್ರ ಮೂರು ಫೈಲ್ಸ್ ಇದೆ ಗಾಯಸ್ ಓಕೆ ಒಂದು ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಅಂತ ಆಯ್ತಾ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಓಕೆ ಎಫ್ ಟು ಡಾಟ್ ಟಿ ಎಕ್ಸ್ ಟಿ ಆಮೇಲೆ ಎಫ್ ತ್ರೀ ಡಾಟ್ ಟಿ ಎಕ್ಸ್ ಟಿ ಇದನ್ನ ಗಾಯಸ್ ನಾನೇನ್ ಮಾಡಬೇಕು ಸ್ಟೇಜಿಂಗ್ ಏರಿಯಾಗೆ ತರಬೇಕು ಈ ಈ ಒಂದು ಫೈಲ್ಸ್ ಇದೆಯಲ್ಲ ಗೈಸ್ ಇವನ್ನ ಸ್ಟೇಜಿಂಗ್ ಏರಿಯಾ ತರಬೇಕು ಇಲ್ಲಿ ನೋಡಿ ಇದನ್ನ ಸ್ಟೇಜಿಂಗ್ ಏರಿಯಾಗ್ ತರಬೇಕು ಯಾವ ಕಮಾಂಡು ಗೈಸ್ ಯಾವ ಕಮಾಂಡು ಗಿಟ್ ಆಡ್ ಗಿಟ್ ಆಡ್ ಏನ ಸೊ ಗಿಟ್ ಆಡ್ ಆಯ್ತಾ ಇವಾಗ ಗೈಸ್ ಬೇಕಾದ್ರೆ ನೀವು ಒಂದೇ ಫೈಲ್ಸ್ ಅನ್ನ ತರಬಹುದು ಒಂದೇ ಫೈಲ್ ತರಬೇಕು ಫಾರ್ ಎಕ್ಸಾಂಪಲ್ ಎಫ್ ಒನ್ ಡಾಟ್ ಟಿ ಎಕ್ಸ್ಟಿ ಅನ್ನ ವರ್ಕಿಂಗ್ ಏರಿಯಾದಿಂದ ಸ್ಟೇಜಿಂಗ್ ಏರಿಯಾ ತರಬೇಕು ನೀವೇನ್ ಮಾಡಿ ಗಿಟ್ ಆಡ್ ಗಿಟ್ ಆಡ್ ಫೈಲ್ ನೇಮ್ ಎಫ್ ಒನ್ ಡಾಟ್ ಟಿ ಎಕ್ಸ್ಟಿ ಅಂತ ಕೊಡ್ಬೋದು ಗೈಸ್ ಇವಾಗ ನಾನು ಎಲ್ಲಾನು ತರ್ತಾ ಇದೀನಲ್ವಾ ಸೊ ಅದಕ್ಕೋಸ್ಕರ ಡಾಟ್ ಅಂತ ಯೂಸ್ ಮಾಡ್ತಾ ಓಕೆನಾ ಅದನ್ನೇ ಮಾಡಿ ತೋರಿಸ್ತೀನಿ ನೋಡಿ ಗೈಸ್ ಓಕೆ ಕಂಟ್ರೋಲ್ ಎಲ್ ಅಂತ ಕೊಡ್ತಾ ಇದೀನಿ ಗಿಟ್ ಆಡ್ ಆಯ್ತಾ ಗಿಟ್ ಡಾಟ್ ಅಂತ ಯೂಸ್ ಮಾಡಬೇಕು ಗೈಸ್ ಡಾಟ್ ಅಂತ ಯೂಸ್ ಮಾಡಿ ಇಲ್ಲೋಡಿ ನೋಡಿ ಇವಾಗ ಗಿಟ್ ಸ್ಟೇಟಸ್ ಕೊಡಿ ಗೈಸ್ ಇಲ್ಲೋಡಿ ನೋಡಿ ಗೈಸ್ ಗ್ರೀನ್ ಕಲರ್ ಅಲ್ಲಿ ಬಂತು ಆಯ್ತಾ ಇವಾಗ ಈ ಒಂದು ಫೈಲ್ಸ್ ಅನ್ನ ಗೈಸ್ ಆಯ್ತಾ ಎಲ್ಲಿಗೆ ತರಬೇಕು ನಾನು ಲೋಕಲ್ ತರಬೇಕು ಕರೆಕ್ಟಾ ಲೋಕಲ್ ರೆಪೋಗಿ ತರಬೇಕು ಯಾವ ಕಮಾಂಡಿಂದ ಗೈಸ್ ಗಿಟ್ ಕಮಿಟ್ ಅನ್ನೋ ಒಂದು ಕಮಾಂಡಿಂದ ಕರೆಕ್ಟಾ ಗಿಟ್ ಕಮೀಟ್ ಆಯ್ತಾ ಐಫನ್ ಎಂ ಐಫನ್ ಎಮ್ ಅಂತಂದ್ರೆ ಮೆಸೇಜ್ ಗೈಸ್ ಏನು ಬೇಕಾದರೂ ಈ ಒಂದು ಡಬಲ್ ಕೋಡ್ ಮೆಸೇಜ್ ಬರಿಬಹುದು ಆಯ್ತಾ ಅದನ್ನೇ ಮಾಡ್ತೀನಿ ನೋಡಿ ಓಕೆ ಗಿಟ್ ಕಮಿಟ್ ಐಫನ್ ಎಂ ಓಕೆ ಮೆಸೇಜ್ ಕೊಡಿ ಮೈ ಫಸ್ಟ್ ಕಮಿಟ್ ಅಂತ ಕೊಡ್ತೀನಿ ಓಕೆ ಮೈ ಫಸ್ಟ್ ಕಮಿಟ್ ಓಕೆ ಎಂಟರ್ ಕೊಡಿ ವೆರಿ ಗುಡ್ ಇವಾಗ ಗಾಯಸ್ ಇವಾಗ ನಮ್ಮ ಫೈಲ್ಸ್ ಇಲ್ಲಿದೆ ಇವಾಗ ನಾನು ಏನು ಮಾಡಬೇಕು ಇಲ್ಲಿ ಗಿಟ್ ಹಬ್ ಇರುತ್ತೆ ಇಲ್ಲಿ ಗಿಟ್ ಹಬ್ ಇರುತ್ತೆ ಗಿಟ್ ನಲ್ಲಿ ಒಂದು ರೆಪೋ ಇದೆ ಗಾಯ್ಸ್ ಯಾವುದು ಏನೋ ಐ ಸಿ ಐ ಸಿ ಬ್ಯಾಂಕ್ ಅನ್ನೋ ರೆಪೋ ಆಯ್ತಾ ಜಸ್ಟ್ ಅ ಸೆಟ್ ಇದು ಗಿಟ್ ಹಬ್ಬ ಗೈಸ್ ಆಯ್ತಾ ಇದು ಗಿಟ್ ಹಬ್ ಆ ಗಿಟ್ ಹಬ್ಬ ಒಳಗಡೆ ಐ ಅನ್ನೋದು ಒಂದು ರೆಪೋ ಇದೆ ಐ ಸಿ ಐ ಸಿ ಬ್ಯಾಂಕ್ ಅನ್ನೋ ಒಂದು ರೆಪೋ ಇದೆ ಆಯ್ತಾ ಇವಾಗ ಗೈಸ್ ಪುಷ್ ಮಾಡಿದ್ರೆ ಪುಷ್ ಆಗುತ್ತಾ ಆಗಲ್ಲ ಗೈಸ್ ಬಿಕಾಸ್ ದೇರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ದಿಸ್ ರೆಪೋ ಅಂಡ್ ಅವರ್ ಗಿಟ್ ರೆಪೋ ಕನೆಕ್ಷನ್ ಇಲ್ಲ ಸೊ ದಟ್ ಈಸ್ ದಿ ರೀಸನ್ ಗೈಸ್ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಬೇಕಾಗಿತ್ತಂತಂದ್ರೆ ಮೂರ್ ಕಮಾಂಡ್ ಅನ್ನ ಕಾಪಿ ಪೇಸ್ಟ್ ಮಾಡ್ಬೇಕು ಅಂತ ತಮ್ಗೆ ಆಲ್ರೆಡಿ ಹೇಳಿದೀನಿ ಯಾವ್ದಾವು ಇಲ್ಲಿ ನೋಡಿ ಗೈಸ್ ಈ ಮೂರ್ ಕಮಾಂಡ್ಸ್ ಲಾಸ್ಟ್ ತ್ರೀ ಕಮಾಂಡ್ಸ್ ಅನ್ನ ಕಾಪಿ ಪೇಸ್ಟ್ ಮಾಡ್ಬೇಕು అయితా ఈ మేన్ అందరేను బ్రాంచ్ అందరేను అద్ర బి హతీన గైస్ నోన్ ఇవ్వరి ఇవన్న నన్ను యీతి హి ఆ రీతి ఫాలో కాపీ కాపీ అండ్ పేస్ట్ మిత కంట్రోల్ అంటే పేస్ట్ మి ఎంటర్ నెక్స్ట్ గైస్ ఈ కమండీ పేస్ట్ మిపి అండ్ పేస్ట్ ఓకేనా ఎంటర్ కొడి నెక్స్ట్ గైస్ ఈ కమండీ పేస్ట్ మి సింపల్ కాపీ అండ్ పేస్ట్ ಕಾಪಿ ಅಂಡ್ ಪೇಸ್ಟ್ ಇವಾಗ ಪುಷ್ ಆಗುತ್ತೆ ಗೈಸ್ ಆಯ್ತಾ ರಿಫ್ರೆಶ್ ಕೊಡಿ ಗೈಸ್ ಇಲ್ಲ ನೋಡಿ ಮೂರು ಫೈಲ್ಸ್ ಬಂತು ಗೈಸ್ ಮೂರು ಫೈಲ್ಸ್ ಬಂತು ಇವಾಗ ಗಾಯಸ್ ನಾನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲೋಡಿ ಈ ಫೈಲ್ಸ್ ಇದೆಯಲ್ಲ ಈ ಫೈಲ್ಸ್ ಇದೆಯಲ್ಲ ಫಾರ್ ಎಕ್ಸಾಂಪಲ್ ಎಫ್ ಒನ್ ಡಾಟ್ ಟಿ ಎಕ್ಸ್ಟ್ ಇದೆಯಲ್ಲ ಅಲ್ಲಿ ಒಂದು ಕಂಟೆಂಟ್ ಆಡ್ ಮಾಡ್ತೀನಿ ಗೈಸ್ ವೆಲ್ಕಮ್ ಟು ನೀಲ್ ಟೆಕ್ ಜಂಕ್ಷನ್ ಅಂತ ಕೊಡ್ತೀನಿ ಕರೆಕ್ಟಾ ಏನಾದರೂ ಕೊಡಿ ಗೈಸ್ ಜಂಕ್ಷನ್ ಅಂತ ಕೊಡ್ತೀನಿ ಇದನ್ನ ಸೇವ್ ಮಾಡ್ತೀನಿ ಆಯ್ತಾ ಸೇವ್ ಮಾಡಿ ಕ್ಲೋಸ್ ಕೊಡ್ತಾ ಇದ್ದೀನಿ ಗೈಸ್ ಇವಾಗ ಗೈಸ್ ಗಿಟ್ ಸ್ಟೇಟಸ್ ಕೊಟ್ರೆ ಏನ್ ಬರುತ್ತೆ ಅಂತ ಹೇಳಬೇಕು ಗಿಟ್ ಸ್ಟೇಟಸ್ ಕೊಟ್ರೆ ಏನ್ ಬರಬೇಕು ನೋಡಿ ಗಿಟ್ ಸ್ಟೇಟಸ್ ಗಿಟ್ ಸ್ಟೇಟಸ್ ಏನಂತ ಬರುತ್ತೆ ನೋಡಿ ಬಿಕಾಸ್ ಗೈಸ್ ನಾನು ಮಾಡಿಫೈ ಮಾಡಿದ್ದೀನಿ ಅಥವಾ ಎಡಿಟ್ ಮಾಡಿದ್ದೀನಿ ಕರೆಕ್ಟಾ ಇಲ್ಲಿ ನೋಡಿ ಗೈಸ್ ಗಿಟ್ ಮಾಡಿಫೈಡ್ ಮಾಡಿದ್ದೀನಿ ಅಂದ್ರೆ ಗೈಸ್ ಇವಾಗ ಅಬ್ಸರ್ವ್ ಮಾಡಿ ಓಕೆ ಸೊ ಐ ತಿಂಕ್ ಇದನ್ನು ಸ್ವಲ್ಪ ರಬ್ ಮಾಡ್ತೀನಿ ಜಸ್ಟ್ ಅಸೆಕ್ ಪ್ರೀವಿಯಸ್ ಕ್ಲಾಸಲ್ಲಿ ಯೂಸ್ ಮಾಡಿದ್ದೆ ಇದು ಆಯ್ತಾ ವೆರಿ ಗುಡ್ ಸೊ ಇದನ್ನು ಕೂಡ ರಬ್ ಮಾಡ್ತೀನಿ ವೆರಿ ಗುಡ್ ಸೊ ಗಾಯ್ಸ್ ಇವಾಗ ನಾನು ನಾನೊಂದು ಫೈಲ್ ತಗೊಂಡೆ ಗಾಯಸ್ ಆಯ್ತಾ ಒಂದು ಫೈಲ್ ತಗೊಂಡೆ ಯಾವುದು ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ನನ್ನ ಫೈಲ್ ತಗೊಂಡೆ ಇವಾಗ ಗಾಯಸ್ ನಾನು ಈ ಫೈಲ್ನಲ್ಲಿ ಏನೋ ಆ್ಯಡ್ ಮಾಡಿದ್ದೀನಿ ಕರೆಕ್ಟಾ ಆ್ಯಡ್ ಮಾಡಿದ್ದೀನಿ ಕರೆಕ್ಟಾ ಇವಾಗ ನನ್ನ ಹತ್ರ ಎರಡು ಪಾಸಿಬಿಲಿಟೀಸ್ ಇದೆ ಗೈಸ್ ಎರಡು ಪಾಸಿಬಿಲಿಟೀಸ್ ಇದೆ ಯಾವುದು ಒಂದು ಈ ಫೈಲನ್ನ ಸ್ಟೇಜಿಂಗ್ ಏರಿಯಾ ಕಳಿಸ್ಬೇಕು ಅಥವಾ ಅಥವಾ ವರ್ಕಿಂಗ್ ಏರಿಯಾದಲ್ಲಿ ನಾನು ಏನ್ ಮಾಡಿದೀನಿ ಅದನ್ನ ಅಂಡು ಮಾಡಬೇಕು ಅಥವಾ ಡಿಸ್ಕಾರ್ಡ್ ಮಾಡಬೇಕು ಆಯ್ತಾ ಎರಡೇ ಪಾಸಿಬಿಲಿಟಿ ಇದೆ ಅಲ್ವಾ ಅದಕ್ಕೋಸ್ಕರ ಗೈಸ್ ನಾವು ಗಿಟ್ ರೀಸ್ಟೋರ್ ಅನ್ನ ಯೂಸ್ ಮಾಡ್ತೀವಿ ಗಿಟ್ ರೀಸ್ಟೋರ್ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಫಸ್ಟ್ ಹೇಳ್ತಾ ಇದೀವಿ ನೋಡಿ ಇಲ್ಲಿ ಲೋಕಲ್ ಏರಿಯಾದಲ್ಲಿ ಅಥವಾ ಲೋಕಲ್ ಯುನೋ ಸಾರಿ ವರ್ಕಿಂಗ್ ಏರಿಯಾದಲ್ಲಿ ಅಥವಾ ವರ್ಕಿಂಗ್ ಡೈರೆಕ್ಟರಿನಲ್ಲಿ ಏನ್ ಚೇಂಜಸ್ ಮಾಡಿದ್ರಿ ಅದನ್ನ ಅಂಡು ಮಾಡ್ಲಿಕ್ಕೆ ನಾವು ಗಿಟ್ ರೀಸ್ಟೋರ್ ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ ಅಷ್ಟೇ ಏನಕ್ಕೆ ಗೈಸ್ ನೀವು ಇಲ್ಲಿ ನೋಡಿ ಇಲ್ಲಿ ನೋಡಿ ಓಕೆನಾ ಗಿಟ್ ಆಡ್ ಫೈಲ್ ಟು ಅಪ್ಡೇಟ್ ಅಂದ್ರೆ ಸ್ಟೇಜಿಂಗ್ ಏರಿಯಾ ಕಳ್ಸಕ್ಕೆ ಈ ಕಮಾಂಡ್ ಯೂಸ್ ಮಾಡಿ ಅಂತ ಗಿಟ್ ಹೇಳ್ತಾ ಇದೆ ಅಥವಾ ಇಲ್ಲಿ ನೋಡಿ ಗಿಟ್ ರೀಸ್ಟೋರ್ ಫೈಲ್ ನೇಮ್ ಟು ದಿಸ್ ಕಾರ್ಡ್ ಚೇಂಜಸ್ ಇನ್ ವರ್ಕಿಂಗ್ ಡೈರೆಕ್ಟ್ರಿ ತುಂಬಾ ಇಂಪಾರ್ಟೆಂಟ್ ಇಂಟರ್ವೆಲ್ ಕೇಳ್ತಾರೆ ಟು ಕಾರ್ಡ್ ಚೇಂಜಸ್ ಇನ್ ವರ್ಕಿಂಗ್ ಡೈರೆಕ್ಟರ್ ಅಂತಂದ್ರೆ ಈ ಒಂದು ಸಿಂಟ್ಯಾಕ್ಸ್ ಅನ್ನ ಹೇಳ್ಬೇಕು ಆಯ್ತಾ ಸೊ ಇದನ್ನೇ ಎಂಟರ್ ಕೊಡ್ತಾ ಇದೀನಿ ನೋಡಿ ಗೈಸ್ ಇವಾಗ ಗಿಟ್ ರೀಸ್ಟೋರ್ ಆಯ್ತಾ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಆಯ್ತಾ ಎಂಟರ್ ಕೊಡಿ ಆಯ್ತಾ ಇವಾಗ ನಾನು ಏನ್ ಕಂಟೆಂಟ್ ಆ್ಯಡ್ ಮಾಡಿದ್ನಲ್ವಾ ಅದೆಲ್ಲ ಅಂಡು ಆಯ್ತು ಕಂಟ್ರೋಲ್ ಆಯ್ತು ಗಿಟ್ ಸ್ಟೇಟಸ್ ನೋಡಿ ಗಿಟ್ ಸ್ಟೇಟಸ್ ನೋಡಿ ನೋಡಿ ವರ್ಕಿಂಗ್ ಟ್ರೀ ಕ್ಲೀನ್ ಬಿಕಾಸ್ ನಾನು ಅಂಡು ಮಾಡಿದ್ದೀನಿ ಆಯ್ತಾ ಹೋಗಿ ನೋಡಿ ಗೈಸ್ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ನೋಡಿ ಇಲ್ಲಿ ಕಂಟೆಂಟ್ ಇಲ್ಲ ಕರೆಕ್ಟಾ ಇವಾಗ ಗೈಸ್ ಮತ್ತೆ ಆಡ್ ಮಾಡ್ತೀನಿ ಓಕೆ ವೆಲ್ಕಮ್ ವೆಲ್ಕಮ್ ಟು ಟು ನೀಲ್ ಜಂಕ್ಷನ್ ಏನ್ ತಮಾಷೆ ಮಾಡ್ತಾ ಇದೀರ ಅಂತ ಅನ್ಕೊಳ್ಬೇಡಿ ಗೈಸ್ ದೇರ್ ಈಸ್ ಅನದರ್ ಯೂಸ್ ಕೇಸ್ ಓಕೆನಾ ನೀಲ್ ಟೆಕ್ ಜಂಕ್ಷನ್ ಓಕೆ ಫೈಲ್ ಸೇವ್ ಮಾಡ್ತಾ ಇದೀನಿ ಕ್ಲೋಸ್ ಕೊಡ್ತಾ ಇದೀನಿ ಅಗೇನ್ ಗಿಟ್ ಸ್ಟೇಟಸ್ ಕೊಟ್ರೆ ಏನ್ ಬರಬೇಕು ಗೈಸ್ ಹೇಳಿ ನೋಡೋಣ ಗಿಟ್ ಸ್ಟೇಟಸ್ ಕೊಟ್ರೆ ಏನ್ ಬರಬೇಕು ಮಾಡಿಫೈಡ್ ಅಂತ ಬರಬೇಕು ಓಕೆನಾ ಇವಾಗ ನನ್ನ ಹತ್ರ ಎಲ್ಲೋ ಮಾಡಿಫೈಡ್ ಮಾಡಿದೀನಿ ಇದನ್ನ ಸ್ಟೇಜಿಂಗ್ ಏರಿಯಾ ಕಳಿಸ್ತೀನಿ ಗಾಯ್ಸ್ ಓಕೆನಾ ಸೊ ಗೆಟ್ ಆಡ್ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಆಯ್ತಾ ಇವಾಗ ಈ ಫೈಲು ಗಾಯ್ಸ್ ಎಲ್ಲಿಗೆ ಬಂತು ಇಲ್ಲಿಗೆ ಬಂತು ಎಫ್ ಒನ್ ಡಾಟ್ ಟಿ ಎಕ್ಸ್ ಬಂತು ಇಲ್ಲಿ ಬಂತು ಆಯ್ತಾ ಸೇಮ್ ಫೈಲ್ ಕಂಟೆಂಟ್ ಜೊತೆ ಸ್ಟೇಜಿಂಗ್ ಏರಿಯಾಗ್ ಬಂತು ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಇವಾಗ ಅಗೇನ್ ನನ್ನ ಹತ್ರ ಎರಡು ಚಾನ್ಸಸ್ ಇದೆ ಹೇಳಿ ನೋಡೋಣ ಯಾವ್ದ್ಯಾವ್ದು ಒಂದು ಇದನ್ನ ಲೋಕಲ್ ರೆಪೋ ಕಳಿಸ್ಬೇಕು ಅಥವಾ ವರ್ಕಿಂಗ್ ಏರಿಯಾ ಕಳಿಸ್ಬೇಕು ಕರೆಕ್ಟ್ ಅಲ್ವಾ ಇವಾಗ ಗಾಯ್ಸ್ ನಾನು ಸ್ಟೇಜಿಂಗ್ ಏರಿಯಾದಲ್ಲಿ ಇದ್ದೀನಿ ಅಗೇನ್ ಗಿಟ್ ಸಜೆಸ್ಟ್ ಮಾಡ್ತಾ ಇದೆ ನಮ್ಗೆ ಇಲ್ಲಿ ನೋಡಿ ಇಲ್ಲೋಡಿ ಆ ಗಿಟ್ ಸ್ಟೇಟಸ್ ಕೊಡಿ ಫಸ್ಟ್ ಗಿಟ್ ಸ್ಟೇಟಸ್ ಇಲ್ಲ ನೋಡಿ ಅದೇ ಹೇಳ್ತದೆ ಗಿಟ್ ರೀಸ್ಟೋರ್ ಐಫನ್ ಐಫನ್ ಸ್ಟೇಜ್ ಫೈಲ್ ನೇಮ್ ಟು ಅನ್ಸ್ಟೇಜ್ ಅಂದ್ರೆ ಈ ಫೈಲನ್ನ ಈ ಅನ್ನ ನೀವು ವರ್ಕಿಂಗ್ ತರಬೇಕಾಗಿತ್ತು ಅಂತಂದ್ರೆ ಗಿಟ್ ಆಯ್ತಾ ರೀಸ್ಟೋರ್ ಐಫನ್ ಐಫನ್ ಸ್ಟೇಜ್ ಫೈಲ್ ನೇಮ್ ಅನ್ನೋ ಸಿಂಟೆಕ್ಸ್ ಅನ್ನ ಬಳಸಿ ಅಂತ ಹೇಳ್ತದೆ ಟು ಅನ್ಸ್ಟೇಜ್ ಅನ್ಸ್ಟೇಜ್ ಅಂದ್ರೆ ಗೈಸ್ ಸ್ಟೇಜಿಂಗ್ ಏರಿಯಾದಿಂದ ವರ್ಕಿಂಗ್ ಏರಿಯಾಗ ತರ್ಲಿಕ್ಕೆ ಅಭ್ಯಾಸ ನಿಮ್ಗೆ ಸ್ಟೇಜಿಂಗ್ ಏರಿಯಾದಿಂದ ಲೋಕಲ್ ರೆಪ್ ರೆಪ ಅನ್ನೋದು ಗೊತ್ತು ಗಿಟ್ ಕಮಿಟ್ ಯೂಸ್ ಮಾಡಿಕೊಂಡು ಬಟ್ ಸ್ಟೇಜಿಂಗ್ ಏರಿಯಾದಿಂದ ವರ್ಕಿಂಗ್ ಏರಿಯಾಗ ತರ ಗೊತ್ತಿರಲಿಲ್ಲ ಗಿಟ್ ಹೇಳ್ತಾ ಇದೆ ಅಬ್ಸರ್ವ್ ಮಾಡಿ ಗೈಸ್ ನೋಡಿ ಗಿಟ್ ರೀಸ್ಟೋರ್ ಐಫನ್ ಐಫನ್ ಸ್ಟೇಜ್ ಫೈಲ್ ನೇಮ್ ನೋಡಿ ಇವಾಗ ಗಿಟ್ ಸ್ಟೇಟಸ್ ನೋಡಿ ಎಲ್ಲಿದೆ ಸ್ಟೇಜಿಂಗ್ ಏರಿಯಾದಲ್ಲಿ ಇದೆ ಇವಾಗ ಇದನ್ನ ಅನ್ಸ್ಟೇಜ್ ಮಾಡಬೇಕು ಗಿಟ್ ರೀಸ್ಟೋರ್ ಐಫನ್ ಐಫನ್ ಸ್ಟೇಜ್ ಆಯ್ತಾ ಎಫ್ ಟಿ ಎಕ್ಸ್ಟಿ ಆಯ್ತಾ ಇವಾಗ ಗೈಸ್ ಅಂದ್ರೆ ಈ ಫೈಲು ಇಲ್ಲಿಗೆ ಬಂತು ಅಬ್ಸರ್ವ್ ಮಾಡಿ ಕರೆಕ್ಟ್ ಈ ಫೈಲು ಇಲ್ಲಿಗೆ ಬಂತು ಇಲ್ಲಿ ಎಡಿಟ್ ಮಾಡಿದ್ನಲ್ವಾ ಮತ್ತೆ ಗಿಟ್ ಸ್ಟೇಟಸ್ ಕೊಟ್ಟರೆ ಏನ್ ಬರಬೇಕು ವೆರಿ ಗುಡ್ ಗಿಟ್ ಮಾಡಿಫೈಡ್ ಅಂತ ಬರಬೇಕು ಓಕೆನಾ ಗಿಟ್ ಸ್ಟೇಟಸ್ ಗಿಟ್ ಸ್ಟೇಟಸ್ ಇಲ್ಲಿ ನೋಡಿ ಮಾಡಿಫೈಡ್ ಅಂತ ಬರ್ಬೇಕು ಆಯ್ತಾ ಮತ್ತೆ ಇದನ್ನ ನಾನು ಈ ಈ ಕಮಾಂಡ್ ಯೂಸ್ ಮಾಡಿದ್ರೆ ಗೈಸ್ ಇದು ಕೂಡ ಹೊಟ್ಟೋಗುತ್ತೆ ಓಕೆನಾ ಇವಾಗ ಅರ್ಥ ಐತಲ್ವಾ ಗೈಸ್ ಗಿಟ್ ರಿಸ್ಟೋರ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಆಯ್ತಾ ಬರೀತಾ ಇದೀನಿ ನೋಡಿ ಒಂದು ಟು ಕಾರ್ಡ್ ಚೇಂಜಸ್ ಇನ್ ವರ್ಕಿಂಗ್ ಏರಿಯಾ ವರ್ಕಿಂಗ್ ಏರಿಯಾ ಇನ್ನೊಂದು ಟು ಸ್ಟೇಜ್ ಆಯ್ತಾ ಟೂ ಸ್ಟೇಜ್ ಇಂಟರ್ನಲ್ಲಿ ಕೇಳ್ತಾರೆ ಗೈಸ್ ಗಿಟ್ ರೀಸ್ಟೋರ್ ಇಂದ ಏನ್ ಯೂಸು ಅಂತ ಕರೆಕ್ಟಾ ಆಯ್ತಾ ಎರಡು ಅರ್ಥ ಆಯ್ತಾ ಗೈಸ್ ನೆಕ್ಸ್ಟ್ ಏನು ಮಾಡ್ತೀನಿ ಇದನ್ನು ಏನೋ ಗಿಟ್ ಆ್ಯಡ್ ಇದ್ದೀನಿ ಆಯಿತಾ ಗಿಟ್ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಕಮಿಟ್ ಮಾಡ್ತಾ ಇದ್ದೀನಿ ಗಿಟ್ ಕಮಿಟ್ ಐ ಎಮ್ ಓಕೆ ಏನೋ ಮೈ ಸೆಕೆಂಡ್ ಕಮಿಟ್ ಅಲ್ವಾ ಫಸ್ಟ್ ಆಲ್ರೆಡಿ ಮಾಡಿದ್ದೆ ಮೈ ಸೆಕೆಂಡ್ ಕಮಿಟ್ ಓಕೆ ಸೊ ಕಮಿಟ್ ಮಾಡಿದೆ ಗಿಟ್ ಪುಶ್ ಇದ್ದೀನಿ ಗಿಟ್ ಪುಶ್ ಇದ್ದೀನಿ ನೋಡಿ ಪುಶ್ ಆಗುತ್ತೆ ಇಲ್ಲೋಡಿ ಗೈಸ್ ಗಿಟ್ ಪುಷ್ ಆಯ್ತು ಇವಾಗ ರಿಫ್ರೆಶ್ ಕೊಡಿ ನೌ ಅಂತ ಬರ್ತಾ ಇದೆ ಓಪನ್ ಮಾಡಿ ವೆಲ್ಕಮ್ ಟು ನೀಲ್ ಟೆಕ್ ಜಂಕ್ಷನ್ ಮತ್ತೆ ಇನ್ನೊಂದು ಕಂಟೆಂಟ್ ಆ್ಯಡ್ ಮಾಡ್ತೀನಿ ಗೈಸ್ ಆಯ್ತಾ ಇಲ್ಲಿ ಐ ಲೈಕ್ ಟು ಟೀಚ್ ಐ ಲೈಕ್ ಟು ಎ ಡಬ್ಲ್ಯೂ ಎಸ್ ಕಂಟೆಂಟ್ ಆಡ್ ಮಾಡ್ತಾ ಇದೀನಿ ಗೈಸ್ ಫೈಲ್ ಕೊಟ್ಬಿಟ್ಟು ಸೇವ್ ಕೊಡ್ತಾ ಇದ್ದೀನಿ ಒಂದ್ ಅಬ್ಸರ್ವ್ ಮಾಡಿ ಗೈಸ್ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಕಮಿಟ್ ಇದೆ ಬ್ಯಾಕ್ ಬನ್ನಿ ಇಲ್ಲೋಡಿ ಗೈಸ್ ಇಲ್ಲಿ ಎಷ್ಟು ಕಮಿಟ್ ಇದೆ ಟೂ ಕಮಿಟ್ಸ್ ಅಂತ ಕಾಣಿಸ್ತಾ ಇದೆ ಆಯ್ತಾ ಇವಾಗ ಮತ್ತೆ ಮಾಡಿದ್ರೆ ಗೈಸ್ ತ್ರೀ ಕಮಿಟ್ಸ್ ಅಂತ ಬರ್ಬೇಕಲ್ವಾ ಇವಾಗ ನೋಡಿ ಆಯ್ತಾ ಇವಾಗ ಗಿಟ್ ಸ್ಟೇಟಸ್ ಕೊಡಿ ಗಿಟ್ ಸ್ಟೇಟಸ್ ನೋಡಿ ಮಾಡಿಫೈಡ್ ಅಂತ ಬಂತು ಆಯ್ತಾ ಮಾಡಿಫೈಡ್ ಅಂತಂದ್ರೆ ನಾನು ಇನ್ನು ವರ್ಕಿಂಗ್ ಏರಿಯಾದಲ್ಲಿ ಇದ್ದೀನಿ ಅಂತ ಆಡ್ ಆಯ್ತಾ ಗಿಟ್ ಆ್ಯಡ್ ಫೈಲ್ ನೇಮ್ ಗೈಸ್ ಆಯ್ತಾ ಎಂಟ್ರಿ ಕೊಡಿ

ಟೀಚ್ ಜಾವಾ ಅಂತ ಬರ್ಬೇಕಾಗಿತ್ತು ಇಟ್ಸ್ ಓಕೆ ಏನೋ ಒಂದು ಕಂಟೆಂಟ್ ಆಡ್ ಮಾಡಿದಾರೆ ಅಂತ ಅರ್ಥ ಓಕೆನಾ ಮೇಲೆ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ಗೈಸ್ ಗಿಟ್ ಲಾಕ್ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡೋಣ ಇವಾಗ ನೋಡಿ ಗೈಸ್ ಇಲ್ಲಿ ಎಷ್ಟು ಕಮಿಟ್ ಇದೆ ಎಷ್ಟ್ ಕಮಿಟ್ಸ್ ಇದೆ ತ್ರೀ ಕಮೆಂಟ್ಸ್ ಇದೆ ಆಯ್ತಾ ಇದನ್ನೇ ನಾವು ಗಿಟ್ ಬ್ಯಾಚ್ ನಲ್ಲಿ ನೋಡ್ಬೇಕಾಗಿತ್ತಂದ್ರೆ ಗೈಸ್ ಗಿಟ್ ಲಾಕ್ ಕಮಂಡ್ ಅನ್ನ ಯೂಸ್ ಮಾಡ್ತೀವಿ ಓಕೆನಾ ಇವಾಗ ನೋಡಿ ಆಯ್ತಾ ಗಿಟ್ ಲಾಗ್ ಗಿಟ್ ಲಾಗ್ ಅಂತ ಕೊಡಿ ಇಲ್ಲೋಡಿ ಗೈಸ್ ಮೈ ಫಸ್ಟ್ ಕಮಿಟ್ ಇದೆ ಸೆಕೆಂಡ್ ಕಮಿಟ್ ಇದೆ ಥರ್ಡ್ ಕಮಿಟ್ ಇದೆ ಅಂದ್ರೆ ಗಿಟ್ ಲಾ ಕಮಾಂಡ್ ಈಸ್ ಯೂಸ್ ಟು ಚೆಕ್ ಕಮಿಟ್ ಇಸ್ಟರಿ ಆಯ್ತಾ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಹೇಳಿ ಗೈಸ್ ಗಿಟ್ ಲಾ ಕಮಾಂಡ್ ಈಸ್ ಯೂಸ್ ಟು ಚೆಕ್ ಕಮಿಟ್ ಇಸ್ಟರಿ ಅಂಡ್ ಇನ್ನೂ ಒಂದು ಇಂಟರ್ ನಲ್ಲಿ ಗೈಸ್ ಇಲ್ಲಿ ಹೆಡ್ ಅಂತ ಕಾಣಿಸ್ತಾ ಇದೆ ನೋಡಿ ಆ ಹೆಡ್ ಅಂದ್ರೆ ಏನು ಅಂತ ಕೇಳ್ತಾರೆ ಹೆಡ್ ಇಂಡಿಕೇಟ್ಸ್ ರೀಸೆಂಟ್ ಕಮಿಟ್ ಹೆಡ್ ಇಂಡಿಕೇಟ್ಸ್ ರೀಸೆಂಟ್ ಕಮಿಟ್ ಇಲ್ಲೋಡಿ ಗೈಸ್ ಇಲ್ಲಿ ತರ್ಡ್ ಕಮಿಟ್ ಅದು ರೀಸೆಂಟ್ ಅಲ್ವಾ ಇವಾಗ ಮತ್ತೆ ಕಮ್ ಏನೋ ಕಂಟೆಂಟ್ ಆ್ಯಡ್ ಮಾಡ್ತೀನಿ ನೋಡಿ ಓಕೆ ಇವಾಗ ಐ ಎಮ್ ಏನು ಟೆಕ್ ಸ್ಯಾವಿ ಆಯಿತಾ ಟೆಕ್ ಸ್ಯಾವಿ ಅಂತ ಕೊಡ್ತಾ ಇದ್ದೀನಿ ಆಯ್ತಾ ಫೈಲ್ ಕೊಟ್ಬಿಟ್ಟು ಸೇವ್ ಕೊಡ್ತಾ ಇದ್ದೀನಿ ಆಯ್ತಾ ಮತ್ತೆ ಗಿಟ್ ಸ್ಟೇಟಸ್ ಕೊಡ್ತೀನಿ ಗಾಯ್ಸ್ ಗಿಟ್ ಸ್ಟೇಟಸ್ ಆಯ್ತಾ ನೋಡಿ ಮಾಡಿಫೈಡ್ ಅಂತ ಬಂತು ಗಿಟ್ ಆ್ಯಡ್ ಆಯ್ತಾ ಎಫ್ ಒನ್ ಡಾಟ್ ಟಿ ಎಕ್ಸ್ ಟಿ ಓಕೆ ಅಗೇನ್ ಇದನ್ನ ಏನು ಮಾಡಬೇಕು

ಇಲ್ಲೋಡಿ ನೋಡಿ ಗೈಸ್ ಐ ಆಮ್ ಟೆಕ್ ಸಾವಿ ಅಂತ ಬಂತು ಐ ಸಿ ಐ ಸಿ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇವಾಗ ಗೈಸ್ ನೀವು ಹೇಳಿ ಗಿಟ್ ಲಾಕ್ ಕೊಡ್ತೀನಿರುತ್ತೆ ತರ್ಡ್ ಕಮಿಟ್ ಅಲ್ಲಿರುತ್ತೋರ್ತ್ ಕಮಿಟ್ ಅಲ್ಲಿ ಇರುತ್ತಾ ವೆರಿ ಗುಡ್ ಫೋರ್ತ್ ಕಮಿಟ್ ಇರುತ್ತೆ ಬಿಕಾಸ್ ದಟ್ ಈಸ್ ದಿ ರೀಸೆಂಟ್ ಕಮಿಟ್ ಅದನ್ನೇ ನಾನು ಗಿಟ್ ಅಪ್ಗೆ ರೀಸೆಂಟ್ ಕಮಿಟ್ ಮಾಡಿದ್ದೆ ಇಲ್ಲ ನೋಡಿ ಗಿಟ್ ಗಿಟ್ ಲಾಕ್ ಕೊಡಿ ಗಿಟ್ ಲಾಕ್ ನೋಡಿ ಗೈಸ್ ಫೋರ್ತ್ ಕಮಿಟ್ ಅಲ್ಲಿ ಇದೆ ಹೆಡ್ ಇಲ್ಲೋಡಿ ನೋಡಿ ಗೈಸ್ ಮೇಲ್ಗಡೆ ಇಲ್ಲೋಡಿ ನೋಡಿ ತರ್ಡ್ ಕಮಿಟ್ ಅಲ್ಲಿ ಇತ್ತು ಅಂದ್ರೆ ಹೆಡ್ ಇಂಡಿಕೇಟ್ಸ್ ರೀಸೆಂಟ್ ಕಮಿಟ್ ಗೈಸ್ ಜ್ಞಾಪ್ ಕಟ್ಕೊಳ್ಳಿ ಹೆಡ್ ಇಂಡಿಕೇಟ್ಸ್ ರೀಸೆಂಟ್ ಕಮಿಟ್ ಆಮೇಲೆ ಒಂದ್ ಅಬ್ಸರ್ವ್ ಮಾಡಿ ಗೈಸ್ ನೀವು ಇಲ್ಲಿ ನೋಡಿ ಆತರ್ ಟೆಕ್ ಜಂಕ್ಷನ್ ಆಯ್ತಾ ನನ್ನ ಜಿಮ್ ಮೇಲೆ ಅಡಿ ಹೆಂಗ್ ಗೊತ್ತಾಯ್ತು ಗೈಸ್ ಗಿಟ್ ಗೆ ನೆಪ್ಕೈ ಇದೆಯಾ ಗೈಸ್ ಸ್ಟಾರ್ಟಿಂಗ್ ನಾವು ಗಿಟ್ ಕಾನ್ಫಿಗ್ ಮಾಡ್ಬೇಕಾರೆ ನಮ್ ನಾವೇ ಪರಿಚಯ ಮಾಡ್ಕೊಂಡ್ ನೋಡಿ ಗಿಟ್ಗೆ ನೆಪ್ಕೈ ಇದೆಯಾ ವೆರಿ ಗುಡ್ ಆಯ್ತಾ ಸೊ ಅದಕ್ಕೋಸ್ಕರ ನಾವು ಗಿಟ್ ಲಾಗ್ ಸಾರಿ ಗಿಟ್ ಕಾನ್ಫಿಗ್ ಅಂತ ಕೊಟ್ಟಿದ್ವಿ ನೋಡಿ

ನೆಕ್ಸ್ಟ್ ನೋಡಿ ತುಂಬಾ ಇಂಪಾರ್ಟೆಂಟ್ ಕಮಾಂಡ್ಸ್ ಗಿಟ್ ಕ್ಲೋನ್ ಅಂಡ್ ಗಿಟ್ ಪುಲ್ ತುಂಬಾ ಅಂದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಗೈಸ್ ಮೇ ಬಿ ಗಿಟ್ ರಿಸ್ಟೋರ್ ಕೇಳದೇ ಇರಬಹುದು ಗೈಸ್ ಗಿಟ್ ಲಾಕ್ ಕೇಳದೇ ಇರಬಹುದು ಬಟ್ ತುಂಬಾ ಚಾನ್ಸಸ್ ಇದೆ ಗಿಟ್ ಕ್ಲೋನ್ ವರ್ಸಸ್ ಗಿಟ್ ಪುಲ್ ಡಿಫ್ರೆನ್ಸ್ ಕೇಳ ಕೇಳ್ತಾರೆ ಗೈಸ್ ಓಕೆನಾ ಇವಾಗ ಗಿಟ್ ಕ್ಲೋನ್ ಅಂದ್ರೆ ಏನು ಗಿಟ್ ಪುಲ್ ಅಂದ್ರೆ ಏನು ಅಂತ ನೋಡೋಣ ಗೈಸ್ ಓಕೆ ಇಲ್ಲಿ ನೋಡಿ ಗೈಸ್ ಗಿಟ್ ಕ್ಲೋನ್ ಅಂದ್ರೆ ಗೈಸ್ ಇಲ್ಲಿ ನೋಡಿ ಡೆಫಿನೇಷನ್ ನೋಡಿ ಕಾಪೀಸ್ ಅಂಡ್ ಎಂಟೈರ್ ರೆಪೊಸಿಟರಿ

ಇದನ್ನ ಎಕ್ಸಾಕ್ಟ್ಲಿ ನಿಮ್ಮ ಲೋಕಲ್ ಮಷಿನ್ಗೆ ಅಥವಾ ನಿಮ್ಮ ಕಂಪ್ಯೂಟರ್ ತರಬೇಕು ಆ ಸಮಯದಲ್ಲಿ ಗಿಟ್ ಕ್ಲೋನ್ ಅನ್ನ ಯೂಸ್ ಮಾಡಿ ಗೈಸ್ ಸಿಂಪಲ್ ಜಸ್ಟ್ ಜೆರಾಕ್ಸ್ ಸೆಂಟ್ರಲ್ ಡೆಪಾಸಿಟ್ ಇಂದ ನಿಮ್ಮ ಕಂಪ್ಯೂಟರ್ ಅಲ್ಲಿ ಜೆರಾಕ್ಸ್ ಅಂತಂದ್ರೆ ಗಿಟ್ ಕ್ಲೋನ್ ಅನ್ನ ಯೂಸ್ ಮಾಡಿ ಗೈಸ್ ತೋರಿಸ್ತೀನಿ ನೋಡಿ ಇವಾಗ ಅವಾಗ ನಾನೇನ್ ಮಾಡ್ತೀನಿ ನಾನೇನ್ ಮಾಡ್ತೀನಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಗಾಯಸ್ ಓಕೆ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡ್ತಾ ಇದೀನಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಮಾಡಿ ಮೈ ನ್ಯೂ ಫೋಲ್ಡರ್ ಅಂತ ಮಾಡ್ತೀನಿ ಮೈ ನ್ಯೂ ಫೋಲ್ಡರ್ ಓಕೆ ಓಕೆ ಓಪನ್ ಮಾಡ್ತೀನಿ ರೈಟ್ ಕ್ಲಿಕ್ ಮಾಡ್ತೀನಿ ಗಿಟ್ ಬ್ಯಾಶ್ ಇಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಗಿಟ್ ಇನ್ ಇಟ್ ಅಂತ ಕೊಡ್ತಾ ಇದ್ದೀನಿ ಗೈಸ್ ಗಿಟ್ ಇನ್ ಇಟ್ ಎಂಟ್ರ್ ಕೊಡಿ ಇವಾಗ ಗೈಸ್ ಏನ್ ಮಾಡಬೇಕು ನನ್ನ ಸೆಂಟ್ರಲ್ ಡೆಪಾಸಿಟ್ರಿ ಇದೆ ನೋಡಿ ಇದನ್ನ ಎಕ್ಸಾಕ್ಟ್ಲಿ ಈ ಒಂದು ಅಲ್ಲಿ ಕಾಪಿ ಮಾಡಬೇಕು ಗೈಸ್ ಆವಾಗ ಗಿಟ್ ಕ್ಲೋನ್ ಅನ್ನ ಯೂಸ್ ಮಾಡ್ತೀವಿ ಸಿಂಪಲ್ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಈ ಡೆಪಾಸಿಟ್ರಿಗೆ ಹೋಗಿ ಇವಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕೋಡ್ ಇದೆಯಲ್ಲ ಅದ್ರ ಡೌನ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ಇಲ್ಲಿ ಹೆಚ್ ಟಿ ಟಿ ಪಿ ಎಸ್ ಗಿಟ್ ಅಪ್ ನೀಲ್ ಜಂಕ್ಷನ್ ಅಂತ ಇದೆಯಲ್ಲ ಅದ್ರ ಪಕ್ಕ ನೋಡಿ ಗೈಸ್ ಕಾಪಿ ಯುವರ್ ಎಲ್ ಟು ಕ್ಲಿಪ್ ಬೋರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವೇನ್ ಮಾಡಿ ಓಕೆ ಗಿಟ್ ಪ್ಯಾಶಿಗೆ ಹೋಗಿ ಗಿಟ್ ಕ್ಲೋನ್ ಅಂತ ಕೊಡಿ ಗಿಟ್ ಕ್ಲೋನ್ ಓಕೆ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ ಗೈಸ್ ಎಕ್ಸಾಕ್ಟ್ಲಿ ಹೇಗಿದೆ ಹಾಗೆ ಕಾಪಿ ಆಗುತ್ತೆ ನೋಡಿ ಇಲ್ಲಿ ನೋಡಿ ಗೈಸ್ ಐ ಸಿ ಐ ಸಿ ಬ್ಯಾಂಕ್ ಐತಲ್ವಾ ವೆರಿ ಗುಡ್ ಇವಾಗ ನೋಡಿ ಗೈಸ್ ನಾವು ಸದ್ಯಕ್ಕೆ ಇಲ್ಲಿ ಹೋಳಿ ಮೈ ನ್ಯೂ ಫೋಲ್ಡರ್ ಅಲ್ಲಿ ಇದ್ದೀನಿ ನಾನು ಅದ್ರೊಳಗಡೆ ಹೋಗ್ಬೇಕು ಸಿ ಡಿ ಐ ಸಿ ಐ ಸಿ ಬ್ಯಾಂಕ್ ಓಕೆ ಎಂಟರ್ ಕೊಡಿ ಓಕೆ ವೆರಿ ಗುಡ್ ಆಯ್ತಾ ಇವಾಗ ಗಾಯಸ್ ನಾನೇನ್ ಮಾಡಬೇಕು ಗಿಟ್ ಕ್ಲೋನ್ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ ಗಿಟ್ ಕ್ಲೋನ್ ಅಂತಂದ್ರೆ ಕಾಪೀಸ್ ಆನ್ ಎಂಟೈರ್ ರೆಪೊಸಿಟರಿ ಫ್ರಮ್ ರಿಮೋಟ್ ರೆಪೊ ಟು ಯುವರ್ ಲೋಕಲ್ ಮಷಿನ್ ಇವಾಗ ನಾನೇನ್ ಮಾಡ್ಬೇಕು ಗಿಟ್ ಫುಲ್ ಅಂದ್ರೆ ಏನಂತ ಹೇಳ್ಬೇಕು ಇವಾಗ ಗೈಸ್ ಆಲ್ರೆಡಿ ನಿಮ್ಮ ಹತ್ರ ಏನೋ ಫಾರ್ ಎಕ್ಸಾಂಪಲ್ ಇದನ್ನ ರೆಪೋ ಒನ್ ಅಂತ ಅನ್ಕೊಳ್ಳಿ ಹೆಸರು ಅಥವಾ ಐ ಬ್ಯಾಂಕ್ ಅಂತಾನೆ ಅನ್ಕೊಳ್ಳಿ ಗಾಯ್ಸ್ ಆಯ್ತಾ ಐ ಸಿ ಐ ಸಿ ಆಯ್ತಾ ಇದು ರೆಪೋ ಐ ಸಿ ಐ ಸಿ ಇದು ಕೂಡ ಸೇಮ್ ರೆಪೋ ಫಾರ್ ಎಕ್ಸಾಂಪಲ್ ನಾಳೆ ದಿವಸ ಇವತ್ತು ನಾನು ಇದನ್ನ ಕ್ಲೋನ್ ಮಾಡ್ತೀನಿ ಕ್ಲೋನ್ ಮಾಡದೆ ನಮ್ಮ ರೋಪ ಲೋಕಲ್ ರೆಪೋದಲ್ಲಿ ಬಂತು ಇವಾಗ ಸಂಬಡಿ ಯಾರಾದ್ರೂ ಡೆವಲಪರ್ ಇರ್ತಾರೆ ಗಾಯಸ್ ಅವರು ಅವ್ರ ಮಾಡ್ತಾರೆ ಏನಾದ್ರೂ ಈ ರೆಪೋದಲ್ಲಿ ಏನೋ ಒಂದು ಫೈಲ್ಸ್ ಹಾಕ್ತಾರೆ ಅಥವಾ ಕಂಟೆಂಟ್ ಆಡ್ ಮಾಡ್ತಾರೆ ಬೇಸಿಕಲಿ ಕಮಿಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ಗಾಯಸ್ ನಿಮ್ಗೆ ಏನಾದ್ರು ಈ ಕಮೆಂಟ್ ಬೇಕಾಗಿದ್ರೆ ಒಂದು ಕಮಾಂಡ್ ಅನ್ನ ಯೂಸ್ ಮಾಡಿ ಏನಂತಂದ್ರೆ ಏನೋ ಗಿಟ್ ಪುಲ್ ಅಂತ ಯೂಸ್ ಮಾಡಿ ಗಿಟ್ ಪುಲ್ ಗಿಟ್ ಪುಲ್ ಅಂದ್ರೆ ಏನು ಅಪ್ಡೇಟ್ಸ್ ಯುವರ್ ಲೋಕಲ್ ರೆಪಾಸಿಟ್ರಿ ವಿತ್ ಲೇಟೆಸ್ಟ್ ಚೇಂಜಸ್ ಲೇಟೆಸ್ಟ್ ಚೇಂಜಸ್ ಫ್ರಮ್ ಆ ರಿಮೋಟ್ ರೆಪೋ ಆಯ್ತಾ ಅಂದ್ರೆ ಈ ರೆಪಾಸಿಟ್ ನಲ್ಲಿ ಕ್ಲೋನ್ ಆದ ನಂತರ ಹೇಳ್ತಾ ಇದೀನಿ ನೋಡಿ ಕ್ಲೋನ್ ಆದ ನಂತರ ಯಾರಾದ್ರೂ ಸೆಂಟ್ರಲ್ ರೆಪಾಸಿಟ್ರಿಗೆ ಏನಾದ್ರೂ ಕಂಟೆಂಟ್ ಆಡ್ ಮಾಡಿದ್ರೆ ಆ ಕಂಟೆಂಟು ಕೂಡ ಬೇಕಾಗಿತ್ತಂತಂದ್ರೆ ನೀವೇನ್ ಮಾಡಬೇಕು ಗಿಟ್ ಪುಲ್ಲ ಯೂಸ್ ಮಾಡಬೇಕು ಅಪ್ಡೇಟ್ ಯುವರ್ ಲೋಕಲ್ ರೆಪಾಸಿಟ್ರಿ ವಿತ್ ಲೇಟೆಸ್ಟ್ ಚೇಂಜಸ್ ಫ್ರಮ್ ಆ ರಿಮೋಟ್ ರೆಪಾಸಿಟ್ರಿ ಇವಾಗ ನೋಡಿ ಗೈಸ್ ಓಕೆ ನನ್ನ ಸೆಂಟ್ರಲ್ ಡೆಪಾಸಿಟ್ರಿಗೆ ಹೋಗ್ತೀನಿ ಓಕೆ ಈ ಒಂದು ಫೈಲ್ ಓಪನ್ ಮಾಡ್ತೀನಿ ಆಯ್ತಾ ಇಲ್ಲ ನೋಡಿ ಗೈಸ್ ಇಲ್ಲಿ ಎಡಿಟ್ ಕಾಣಿಸ್ತಾ ಇದೆಯಾ ಎಡಿಟ್ ದಿಸ್ ಫೈಲ್ ಅಂತ ಅದ್ರ ಕ್ಲಿಕ್ ಮಾಡ್ತಾ ಇದೀನಿ ಆಯ್ತಾ ಸೊ ಕಂಟೆಂಟ್ ಆಡೆಡ್ ಇನ್ ಫೋರ್ತ್ ಲೈನ್ ಅಂತ ಮಾಡ್ತೀನಿ ಲೈನ್ ಅಂತ ಮಾಡ್ತೀನಿ ಗೈಸ್ ಕಮಿಟ್ ಚೇಂಜಸ್ ಇವಾಗ ಗೈಸ್ ಇದು ಯಾವ ಅಲ್ಲಿ ಮಾಡಿದೀನಿ ಇಲ್ಲಿ ನೋಡಿ ಒನ್ ಡಾಟ್ ಟಿ ಎಕ್ಸ್ ಟಿ ಫೈಲ್ ನಲ್ಲಿ ಮಾಡಿದ್ದೀನಿ ಕರೆಕ್ಟಾ ಈ ಒಂದು ಚೇಂಜಸ್ ಇಲ್ಲಿ ಏನಾದ್ರೂ ಇದೆಯಾ ಈ ಒಂದು ಅಲ್ಲಿ ಇದೆಯಾ ಇಲ್ಲ ಆವಾಗ ಗೈಸ್ ನಿಮ್ಗೆ ಚೇಂಜಸ್ ಬೇಕಾಗಿತ್ತು ಅಂದ್ರೂ ಕೂಡ ನೀವೇನ್ ಮಾಡಬೇಕು ಗಿಟ್ ಪುಲ್ ಅಂತ ಕೊಟ್ರೆ ಸಾಕು ಗೈಸ್ ಗಿಟ್ ಪುಲ್ ಓಕೆ ಗಿಟ್ ಪುಲ್ ಎಂಟರ್ ಕೊಡಿ ಇಲ್ಲೋಡಿ ಗೈಸ್ ಇವಾಗ ಓಪನ್ ಮಾಡಿ ಗೈಸ್ ನೋಡಿ ಆ ಲೈನ್ ಕೂಡ ಬಂತು ಅಂದ್ರೆ ಏನಾದ್ರೂ ಲೇಟೆಸ್ಟ್ ಚೇಂಜಸ್ ಇದ್ರೂ ಕೂಡ ನೀವೇನ್ ಮಾಡಬಹುದು ಗಿಟ್ ಪುಲ್ ಮಾಡಬಹುದು ಕಮಾಂಡ್ ಗೈಸ್ ಗಿಟ್ ಹೆಲ್ಪ್ ಅಂತ ಆಯ್ತಾ ಗಿಟ್ ಹೆಲ್ಪ್ ಗಿಟ್ ಕ್ಲೋನ್ ಮತ್ತೆ ಗಿಟ್ ಪುಲ್ ಅರ್ಥ ಆಯ್ತಲ್ವಾ ಗೈಸ್ ಇದು ಫಸ್ಟ್ ಟೈಮು ಇದು ಏನಾದ್ರೂ ಚೇಂಜಸ್ ಮಾಡಿದ್ರೆ ಆ ಚೇಂಜಸ್ ಬೇಕಾಗಿದ್ರೆ ಗಿಟ್ ಪುಲ್ ಅನ್ನ ಯೂಸ್ ಮಾಡಿ ಓಕೆ ಗಿಟ್ ಹೆಲ್ಪ್ ಅಂದ್ರೆ ಏನು ಸಿಂಪಲ್ ಗೈಸ್ ನೀವು ಲಿನಕ್ಸ್ ಅಲ್ಲಿ ಮ್ಯಾನ್ ಕಮಾಂಡ್ ಓದಿದ್ರಿ ನೋಡಿ ಮ್ಯಾನ್ ಕಮಾಂಡ್ ಅದೇ ತರ ಗಿಟ್ ಹೆಲ್ಪ್ ಗೈಸ್ ಓಕೆ ಇವಾಗ ನೋಡಿ ಇಲ್ಲಿ ಏನ್ ಮಾಡಿ ನೀವು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಮಾಂಡ್ ಬಗ್ಗೆ ಓದ್ಬೇಕು ಗಿಟ್ ಹೆಲ್ಪ್ ಆಯ್ತಾ ಕ್ಲೋನ್ ಬಗ್ಗೆ ಓದ್ಬೇಕು ಅಥವಾ ಪುಲ್ ಬಗ್ಗೆ ಓದ್ಬೇಕು ಆಯ್ತಾ ನೋಡಿ ಇವಾಗ ಒಂದು ಡಾಕ್ಯುಮೆಂಟ್ ಓಪನ್ ಆಗುತ್ತೆ ಗೈಸ್ ಗಿಟ್ ಪುಲ್ ಗಿಟ್ ಅಂದ್ರೆ ಏನೋ ಫ್ರಮ್ ಆನ್ ಇಂಟಿಗ್ರೇಟೆಡ್ ವಿತ್ ಅನದರ್ ರೆಪಾಸಿಟರಿ ಆರ್ ಲೋಕಲ್ ಬ್ರಾಂಚ್ ಈ ತರ ಎಲ್ಲ ನಿಮಗೆ ಡಾಕ್ಯುಮೆಂಟೇಶನ್ ಬರ್ತಾ ಇರುತ್ತೆ ಗೈಸ್ ಇದನ್ನ ನೀವು ಓದ್ಕೊಳ್ಬೇಕು ಕರೆಕ್ಟಾ ಓಕೆ ಗಿಟ್ ಹೆಲ್ಪ್ ಬರ್ತಾ ಇತ್ತ ಗೈಸ್ ಜಸ್ಟ್ ಆಸ್ ದ ನೇಮ್ ಸಜೆಸ್ಟ್ ಇಟ್ ವಿಲ್ ಹೆಲ್ಪ್ ಅಸ್ ಓಕೆನಾ ನೆಕ್ಸ್ಟ್ ಗೈಸ್ ನೆಕ್ಸ್ಟ್ ಅಜೆಂಡಾ ಹೌ ಟು ಪುಷ್ ಮ್ಯಾವೆನ್ ಪ್ರೊಜೆಕ್ಟ್ ಟು ಗಿಟ್ ಹಬ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಫಸ್ಟ್ ಏನು ಮಾಡ್ತೀನಿ ನಾನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಗಾಯ್ಸ್ ಓಕೆ ಅದಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ ಒಂದು ರೆಪೋ ಕ್ರಿಯೇಟ್ ಮಾಡ್ತೀನಿ ಓಕೆ ಇಲ್ಲಿ ಹೋಗ್ತೀನಿ ಆಯ್ತಾ ಒಂದು ರೆಪಾಸಿಟ್ರಿ ಕ್ರಿಯೇಟ್ ಮಾಡ್ತೀನಿ ಆಯ್ತಾ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಏಕೆಂದ ಮೇಲೆ ಯುವರ್ ರೆಪಾಸಿಟ್ರಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆಯ್ತಾ ನ್ಯೂ ನ್ಯೂ ಮೇಲೆ ಕ್ಲಿಕ್ ಮಾಡಿ ನಾನೇನ್ ಮಾಡ್ತೀನಿ ಮ್ಯಾವೆನ್ ಪ್ರಾಕ್ಟೀಸ್ ಅಂತ ಮಾಡ್ತೀನಿ ಗೈಸ್ ಮ್ಯಾವೆನ್ ಪ್ರಾಕ್ಟೀಸ್ ಮ್ಯಾವೆನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆಯ್ತಾ ಸೊ ಜಸ್ಟ್ ಕೆಳಗಡೆ ಬನ್ನಿ ಕ್ರಿಯೇಟ್ ರೆಪಾಸಿಟ್ರಿ ಆಯ್ತಾ ಇವಾಗ ಗೈಸ್ ನೀವೇನ್ ಮಾಡಿ ಮ್ಯಾವೆನ್ ಹೋಗಿ ಮ್ಯಾವೆನ್ ಹೋಗ್ಬಿಟ್ಟು ಇಲ್ಲಿ ನೋಡಿ ಫೀಚರ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಅಥವಾ ಯೂಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೆಟಿಂಗ್ ಸ್ಟಾರ್ಟೆಡ್ ಟ್ಯುಟೋರಿಯಲ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೆ ಗೈಸ್ ಓಕೆ ಔಡುಡು ಹೈ ಸೆಟ್ ಅಪ್ ಮ್ಯಾವೆನ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಲಿಂಕನ್ನು ಈ ಒಂದು ಕಮಾಂಡನ್ನು ಕಾಪಿ ಮಾಡಿ ನೋಟ್ ಪ್ಯಾಡ್ನಲ್ಲಿ ಕಾಪಿ ಆ್ಯಂಡ್ ನಲ್ಲಿ ಪೇಸ್ಟ್ ಮಾಡಿ ಗೈಸ್ ನೋಟ್ ಪ್ಯಾಡ್ ಓಕೆ ಓಪನ್ ಮಾಡಿ ಪೇಸ್ಟ್ ಮಾಡಿ ಆಯ್ತಾ ಇಲ್ಲಿ ಐಫನ್ ಬಿ ಇದೆಯಲ್ಲ ಅದನ್ನು ತೆಗೀರಿ ಗೈಸ್ ಓಕೆ ಇವಾಗ ಗೈಸ್ ಇಲ್ಲಿ ನೋಡಿ ಆರ್ಕಿಟೈಪ್ ಇದೆಯಲ್ಲ ಸ್ಟಾರ್ಟ್ ಇದೆಯಲ್ಲ ಅಲ್ಲಿ ವೆಬ್ ಆ್ಯಪ್ ಆ್ಯಪ್ ಅಂತ ಮಾಡಿ ವೆಬ್ ಆ್ಯಪ್ ಕಂಟ್ರೋಲ್ ಎ ಮಾಡಿ ಕಾಪಿ ಮಾಡಿ ಓಕೆ ಇವಾಗ ಏನು ಮಾಡಿ ಇಲ್ಲೂ ಕೂಡ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿ ಓಕೆ ಸೊ ಮ್ಯಾವೆನ್ ಪ್ರಾಕ್ಟೀಸ್ ಅಂತ ಮಾಡ್ತಾ ಇದ್ದೀನಿ ಆಲ್ರೆಡಿ ಇದೆಯಾ ಇಲ್ಲ ನೀವು ಮೇಲೆ ಕ್ಲಿಕ್ ಮಾಡಿ ಮ್ಯಾವೆನ್ ಪ್ರಾಕ್ಟೀಸ್ ಮೇಲೆ ಕ್ಲಿಕ್ ಮಾಡಿ ಗಾಯಸ್ ಹಾಂ ಇನ್ ದಿ ಸೆನ್ಸ್ ಕ್ರಿಯೇಟ್ ಮಾಡಿ ಸೊ ಗೈಸ್ ಸ್ವಲ್ಪ ನನ್ನ ಬಿಹೈಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಇನ್ ದಿ ಸೆನ್ಸ್ ಇನ್ನೊಂದು ಫೈವ್ ಮಿನಿಟ್ಸ್ ದಟ್ ಈಸ್ ದ ರೀಸನ್ ಐ ಡೋಂಟ್ ಹ್ಯಾವ್ ಟೈಮ್ ಸ್ವಲ್ಪ ಸ್ಪೀಡ್ ಅನ್ನಿಸ್ತಾರೆ ಗೈಸ್ ಟು ವರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಓಕೆನಾ ಮ್ಯಾವೆನ್ ಫೋಲ್ಡರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಡಬಲ್ ಕ್ಲಿಕ್ ಮಾಡ್ತಾ ಇದೀನಿ ಇಲ್ಲಿಂದ ಕಮಾಂಡ್ ಪ್ರಾಂಟ್ ನ ಓಪನ್ ಮಾಡ್ತೀನಿ ಗೈಸ್ ಸಿ ಡಿ ಓಪನ್ ಮಾಡಿ ಈ ಒಂದು ಏನು ಕಮಾಂಡ್ ಕಾಪಿ ಪೇಸ್ಟ್ ಮಾಡಿ ಕಾಪಿ ಮಾಡಿದ್ನಲ್ವಾ ಪೇಸ್ಟ್ ಮಾಡಿ ಎಂಟರ್ ಕೊಡಿ ಸ್ವಲ್ಪ ವೇಟ್ ಮಾಡಿ ಜಸ್ಟ್ ಎಂಟರ್ ಕೊಡಿ ಗೈಸ್ ಎಂಟರ್ ಕೊಡಿ ಬಿಲ್ಡ್ ಸಕ್ಸಸ್ ಅಂತ ಬಂತು ಓಕೆನಾ ಆಯ್ತಾ ಇವಾಗ ಗೈಸ್ ನಾನು ಆ ಆ್ಯಪ್ ಒಳಗಡೆ ಹೋಗ್ಬೇಕು ಆಯ್ತಾ ಮೈ ಆಪ್ ಮೈ ಆಪ್ ಒಳಗಡೆ ಹೋಗ್ಬೇಕು ಆಯ್ತಾ ಎಂಟರ್ ಕೊಡಿ ಆಯ್ತಾ ಇವಾಗ ಒಳಗಡೆ ಹೋದೆ ಗೈಸ್ ಓಕೆ ಇಲ್ಲಿಂದ ನಾನು ಪ್ಯಾಕೇಜ್ ಮಾಡಬೇಕು ಇದೆಲ್ಲ ಗೊತ್ತಲ್ವಾ ಗೈಸ್ ನೋಡಿ ಗೈಸ್ ಬಿಲ್ಡ್ ಸಕ್ಸಸ್ ಅಂತ ಬಂತು ಇವಾಗ ಗೈಸ್ ನಾನೇ ಮಾಡಬೇಕು ಇದನ್ನ ಕ್ಲೋಸ್ ಮಾಡಿ ಬರಿ ಇಲ್ಲಿಂದ ರೈಟ್ ಕ್ಲಿಕ್ ಮಾಡಿ ಗಿಟ್ ಬ್ಯಾಸ್ ಅನ್ನು ಓಪನ್ ಮಾಡಬೇಕು ಗಿಟ್ ಬ್ಯಾಸ್ ಓಪನ್ ಮಾಡಿ ಆಯ್ತಾ ಇಲ್ಲಿ ಏನ್ ಮಾಡಿ ಗಿಟ್ ಇನ್ ಇಟ್ ಅಂತ ಕೊಡಿ ಬಿಕಾಸ್ ಇದೊಂದು ನಾರ್ಮಲ್ ಫೋಲ್ಡರ್ ಗೈಸ್ ಗಿಟ್ ಇನ್ ಇಟ್ ಆಯ್ತಾ ಗಿಟ್ ಸ್ಟೇಟಸ್ ಕೊಡಿ ಗೈಸ್ ಗಿಟ್ ಸ್ಟೇಟಸ್ ಇಲ್ಲ ನೋಡಿ ಇನ್ನು ಅಂಟ್ರಾಕ್ಟಡ್ ಇದೆ ಆಮೇಲೆ ಏನ್ ಮಾಡ್ಬೇಕು ಗಿಟ್ ಆ್ಯಡ್ ಮಾಡಬೇಕು ಎಲ್ಲ ಫೈಲ್ಸ್ ಅನ್ನ ಆಡ್ ಆಯ್ತಾ ನೆಕ್ಸ್ಟ್ ಗೈಸ್ ಗಿಟ್ ಕಮಿಟ್ ಕಮಿಟ್ ಕೊಡಿ ಆಯ್ತಾ ಸ್ವಲ್ಪ ಸ್ಪೇಸ್ ಕೊಡಿ ಆಯ್ತಾ ಮ್ಯಾಕ್ಸಿಮೈಸ್ ಮಾಡ್ತಾ ಇದ್ದೀನಿ ಮ್ಯಾವೆನ್ ಮ್ಯಾವೆನ್ ಪ್ರೊಜೆಕ್ಟ್ ಅಂತ ಕೊಡ್ತಾ ಇದ್ದೀನಿ ಮ್ಯಾವೆನ್ ಪ್ರೊಜೆಕ್ಟ್ ಎಂಟ್ರ್ ಕೊಡಿ ಓಕೆ ಇವಾಗ ಗೈಸ್ ಗಿಟ್ ಪುಷ್ ಮಾಡ್ಬೇಕಾಗಿತ್ತು ಅಂದ್ರೆ ಅಗೇನ್ ಈ ಮೂರು ಕಮಾಂಡನ್ನು ಕಾಪಿ ಪೇಸ್ಟ್ ಮಾಡಿ ಓಕೆನಾ ಸೊ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಅಸ್ ಎ ಗೈಸ್ ಮೂರು ಕಮಾಂಡನ್ನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಅಪ್ಪುಶ ಆಗಿದೆ ಅಂತ ಅನ್ಕೋತೀನಿ ಕೊಡಿ ಇಲ್ಲ ನೋಡಿ ಮೂರು ಫೈಲ್ಸ್ ಬಂದಿದೆ ಕರೆಕ್ಟಾ ಸೊ ಗೈಸ್ ಐ ಹೋಪ್ ಈ ಅಜೆಂಡಾ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗೈಸ್ ಬಿಕಾಸ್ ಏನೋ ನಮ್ಮ ಮನೆ ಪಕ್ಕ ಸ್ವಲ್ಪ ಜಾತ್ರೆ ಆಗ್ತಾ ಇರೋದ್ರಿಂದ ಸೊ ಸ್ವಲ್ಪ ಡಿಜೆ ಗೀಜೆ ಮಾಡ್ತಾ ಇದಾರೆ ಸೊ ಐ ಟ್ರೈಡ್ ಇದು ಎರಡನೇ ಟೈಮು ಗೈಸ್ ಆಯ್ತಾ ಲಾಸ್ಟ್ ಟೈಮ್ ನಾನ್ ಮಾಡ್ತಾ ಇದ್ದೆ ಲಾಸ್ಟ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಬಂತು ಇನ್ನೇನ್ ಅನ್ನೋಷ್ಟರಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಬಂತು ಸೊ ದಟ್ ಈಸ್ ದಿ ರೀಸನ್ ಗೈಸ್ ಈ ವಿಡಿಯೋ ಸ್ವಲ್ಪ ಫಾಸ್ಟ್ ಅನ್ಸಿರ್ಬಹುದು ನನಗೂ ಕೂಡ ನಾನು ಕೂಡ ನನಗೂ ಕೂಡ ಅನಿಸ್ತಾ ಇದೆ ಗೈಸ್ ಸ್ವಲ್ಪ ನಾನು ಫಾಸ್ಟ್ ಮಾಡಿದೆ ಅಂತ ದಯವಿಟ್ಟು ಈ ಒಂದು ವಿಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್ ಥ್ಯಾಂಕ್ ಯು ನಮಸ್ತೆ